ಇರಬೇಕಾಗುತ್ತೆ ನಮಗೆ. ಫುಲ್ ಆಫ್ ವಾಟರ್ ಸರ್, ಒಂದ್ ಇಂಚ್ ಬೇಡ, ಸುಮ್ನೆ ಚೆಲ್ಲೋಗ್ ಜೀರ ಇಟ್ಬಿಟ್ರೆ ಇದೇ ನಾವೇನ್ ಶೇಕ್ ಮಾಡಲ್ಲ ಏನು ಮಾಡೋದಿಲ್ಲ, ಹಂಗೆ ಇರುತ್ತೆ. ಮೂರ್ ಸಾಕೆಟ್ ಗ್ಯಾಪ್ ಮಾಡ್ಕೊಂಡು ತರ ಮಾಡ್ಕೋಬಹುದು. ಡೈಲಿ ಡೈಲಿ ಸಿಕ್ತಕ್ಕಂಥ ಮೊಟ್ಟೆ ಇದರಲ್ಲಿ ಇಡ್ಲಿ ಬರೋದಿಲ್ಲ ನಿಮಗೆ. ಒಂದ್ ಬ್ಯಾಚ್ ಒಂದ್ ಸಾರಿ, 50 ಇಟ್ರ ಒಂದ್ ಸಾರಿ ಅಷ್ಟೇ, ಕೆಳಗಡೆ 50 ಇಟ್ರ ಅದು ಒಂದ್ ಸಾರಿ ಅಷ್ಟೇ. ಒನ್ ಟೈಮ್ ಲೋಡಿಂಗ್ ಮತ್ತೆ ಮಿಕ್ಸ್ ಮಾಡಂಗಿಲ್ಲ. ಕೇಳಿದ್ದು 160 ಕೆಪಾಸಿಟಿ ಇದು. ನಿಮ್ ಬಂದ್ಬಿಟ್ಟು ಸೆಟಪ್ ಈ ತರ ಇರುತ್ತೆ ಸರ್ ಸಿಸ್ಟಮು. ಹಿಂಗೆ ಬಿಟ್ರೆ ಯಾವ ತರ ಪ್ಲೇಸ್ ಮಾಡ್ಕೋಬೇಕಂದ್ರೆ ನೆಲದಿಂದ ಒಂದ್ ಎರಡು ಡೇ ಹೈಟಲ್ಲಿ ಒಳ್ಳೆ ಗಾಳಿ ಬರ್ತಕ್ಕಂಥ ಪ್ರದೇಶದಲ್ಲಿ ಇಟ್ಕೋಬೇಕಾಗುತ್ತೆ. ನೀವು ಮನೆ ಒಳಗಡೆ ಇಟ್ಕೊಳ್ಳಿ, ಸ್ವಲ್ಪ ಗಾಳಿ ಫ್ರೆಶ್ ವೆಂಟಿಲೇಷನ್ ಇರೋ ಪ್ಲೇಸ್ ಅಲ್ಲಿ, ಅಂದ್ರೆ ಕ್ಲೋಸ್ ಸ್ಮೆಲ್ ಬರ ಹತ್ರ ನಿಮ್ ಕಾರ್ನರ್ಗೆ ಹಾಕಿಟ್ಬಿಡೋ ಈ ತರ ಅಲ್ಲ, ಬಾಗಿಲ್ ಪಕ್ಕ ಅಥವಾ ಕಿಟಕಿ ಪಕ್ಕದಲ್ಲಿ ಇಂಥ ಥರ ಇಟ್ಕೊಳ್ಳಿ. ಆಯ್ತಾ, ಏನಿಲ್ಲ ಬಿಡಿ, ಬೇರೆ ಇಲ್ಲ. ನೆಲದಿಂದ ಒಂದ್ ಎರಡು ಡೇ ಹೈಟಲ್ಲಿ ಇಟ್ಕೊಂಡ್ರೆ ಆಯ್ತು. ನೋಡಿ, ಇದು ನಿಮ್ಗೆ ರಿಮೂವಬಲ್ ಇರುತ್ತೆ, ಈ ತರ ಈ ತರ ತೆಗೆದು ಇದು ಪಕ್ಕದಲ್ಲಿ ಇಟ್ಕೋಬಹುದು. ನಿಮಗೆ ಇದರಲ್ಲಿ ನೋಡಿ ಬಲ್ಬ್ಸ್ ಇರುತ್ತೆ, ಬಲ್ಬ್ಸ್ನ ಬಲ್ಬ್ ಪೇಸ್ ಹಾಕೊಳ್ಳೋದು. ಇದು ವಾಟರ್ ಟಬ್ ಆಗಿರ್ತದೆ, ನೀವು ವಾಟರ್ ಟಬ್ ನೋಡಿ ಇಲ್ಲಿ ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ. ವಾಟರ್ ಹಾಕಿ ವಾಟರ್ ಅಲ್ಲಿ ಇಟ್ಕೋಬೇಕಾಗುತ್ತೆ ಸರ್. ನೀರು ಅಂದ್ರೆ ಹ್ಯುಮಿಡಿಟಿ ಇರಬೇಕಾಗುತ್ತೆ ಮೊಟ್ಟೆ ಮರಿ ಆಗುವಾಗ. ಬರೀ ಬಲ್ಬ್ ಸೀಟ್ ಆದ್ರೆ ನಿಮಗೆ ಮೊಟ್ಟೆ ಎಲ್ಲ ಡ್ರೈ ಆಗ್ಬಿಡ್ಸತ್ ಹೋಗ್ಬಿಡುತ್ತೆ ಮರಿ, ಮರಿನೇ ಫಾರ್ಮೇಶನ್ ಆಗಲ್ಲ. ಫಸ್ಟ್ ಹ್ಯುಮಿಡಿಟಿ ಮೇಂಟೈನ್ ಮಾಡೋದಕ್ಕೆ ಅದು ಇರಬೇಕಾಗುತ್ತೆ ನಮಗೆ. ಇದೆ ಅಲ್ವಾ ಫುಲ್ ಆಫ್ ವಾಟರ್ ಸರ್, ಒಂದ್ ಇಂಚ್ ಬೇಡ, ಸುಮ್ನೆ ಚೆಲ್ಲೋಗ್ ಜೀರ ಇಟ್ಬಿಟ್ರೆ ಇದೇ ನಾವೇನ್ ಶೇಕ್ ಮಾಡಲ್ಲ ಏನು ಮಾಡೋದಿಲ್ಲ, ಹಂಗೆ ಇರುತ್ತೆ. ವಾಟರ್ ಆಗ್ತಾ ಇರುತ್ತೆ. ಅಡಾಪ್ಟರ್ ಸರ್ ನಿಮ್ಗೆ ಈ ತರ ಇರುತ್ತೆ, ನಿಮ್ ಒಂದ್ ಮೂರ್ ಅಡಾಪ್ಟರ್ ಕೊಟ್ಟಿರ್ತೀವಿ, ಅದ್ರಲ್ಲಿ ನಿಮ್ಗೆ ಎರಡು ಯೂಸ್ ಮಾಡ್ಬೇಕಾಗುತ್ತೆ. ಇದು ಪವರ್ ಆಗ್ಬಿಟ್ಟು ನೋಡಿ, ಇದೆ ಅಲ್ವಾ ಅಡಾಪ್ಟರ್ ಕನೆಕ್ಷನ್, ಇದಕ್ಕೊಂದು ಇನ್ನೊಂದು ಅಡಾಪ್ಟರ್ ಇದು ಕನೆಕ್ಷನ್ ಹಾಕ್ಬಿಟ್ಟು ಇದು ಪವರ್ ಪ್ಲಗ್. ಮೂರು ತಗೊಂಡು ಕರೆಂಟ್ ಹಾಕ್ಬಿಟ್ರೆ ನಮ್ ಸಿಸ್ಟಮ್ ಎಲ್ಲ ಆನ್ ಆಗುತ್ತೆ. ನಮ್ಮ ಹತ್ರ ಥ್ರೂ ಸಿಸ್ಟಮ್ ಇರ್ತದೆ, ಅದ್ರಲ್ಲಿ ತೋರಿಸ್ಕೊಡ್ತೀನಿ ಈ ತರ ಅಂತ. ಮೂರ್ ಸಾಕೆಟ್ ಇರ್ಬೇಕು, ಮೂರ್ ಸಾಕೆಟ್ ಇರ್ಬೇಕು ನೋಡಿ. ಪವರ್ ಪ್ಲಗ್ ಪವರ್ ಹಾಕ್ಬಿಡೋದು ಇದು ನೋಡಿ. ಒಂದು ತಗೊಂಬಂದು ಇದಕ್ಕೆ ಅಡಾಪ್ಟರ್ ಹಾಕಿದ ತಕ್ಷಣ ನಮ್ ಫ್ಯಾನ್ ರನ್ನಿಂಗ್ ತಗೊಳ್ಳುತ್ತೆ, ಇನ್ನೊಂದು ತಗೊಂಬಂದು ಹಾಕಿದ ತಕ್ಷಣ ನಮಗೆ ಲೈಟ್ಸ್ ಆನ್ ಆಗುತ್ತೆ. ಮತ್ತೆ ನೋಡಿ ಇದು ಮೋಟ್ರ್ ಕೂಡ ಟರ್ನಿಂಗ್ ತಗೊಳ್ಳುತ್ತೆ, ನಿಮಗೆ ಮೋಟ್ರ್ ಕೂಡ ಆಟೋಮೆಟಿಕ್ ಟರ್ನಿಂಗ್ ತಗೊಳ್ಳುತ್ತೆ. ಈ ಮೋಟ್ರ್ ಅನ್ನೋದು ನಿಮಗೆ 2 ಗಂಟೆಗೆ ಒಂದ್ಸರಿ ಒಂದು 20 ಸೆಕೆಂಡ್ ಮಾತ್ರ ಟರ್ನಿಂಗ್ ಆಗಿ ಆಫ್ ಆಗ್ಬಿಡುತ್ತೆ. ಫ್ಯಾನ್ ಆದರೆ ನಮ್ಮ 24 ಅವರ್ಸ್ ಆನ್ ಅಲ್ಲಿ ಇರುತ್ತೆ, ಲೈಟ್ಸ್ ಆದರೆ ಆನ್ ಆಫ್ ಆಗ್ತಾ ಇರುತ್ತೆ. ಆ ಥರ ಇರುತ್ತೆ ನಿಮ್ಮ ಕಂಪ್ಲೀಟ್. ನೀವು ಇದರಲ್ಲಿ ಏನಂದ್ರೆ 80 ಮೊಟ್ಟೆ ಜೋಡಿಸ್ಕೋಬಹುದು, ಕೆಳಗಡೆ ಇದರಲ್ಲಿ 80 ಮೊಟ್ಟೆ ಜೋಡಿಸ್ಕೊಬಹುದು, ಟೋಟಲ್ 160 ಆಗುತ್ತೆ. ನೀವು ಅದರಲ್ಲಿ ಒಂದ್ ಟೈಮ್ ಇದ್ರಲ್ಲಿ ಒಂದ್ ಟೈಮ್ ಲೋಡ್ ಮಾಡ್ಕೋಬಹುದು, ಅಂದ್ರೆ ಒಂದ್ 10 ಡೇಸ್ ಗ್ಯಾಪ್ ಮಾಡ್ಕೊಂಡು ತರ ಮಾಡ್ಕೋಬಹುದು. ಡೈಲಿ ಡೈಲಿ ಸಿಕ್ತಕ್ಕಂತ ಮೊಟ್ಟೆ ಇದರಲ್ಲಿ ಇಡ್ಲಿಕ್ ಬರೋದಿಲ್ಲ ನಿಮ್ಗೆ. ಒಂದ್ ಬ್ಯಾಚ್ ಒಂದ್ ಸಾರಿ, 50 ಇಟ್ರ ಒಂದ್ ಸಾರಿ ಅಷ್ಟೇ, ಕೆಳಗಡೆ 50 ಇಟ್ರ ಅದು ಒಂದ್ ಸಾರಿ ಅಷ್ಟೇ. ಒನ್ ಟೈಮ್ ಲೋಡಿಂಗ್ ಮತ್ತೆ ಮಿಕ್ಸ್ ಮಾಡಂಗಿಲ್ಲ. 1 ವೀಕ್ ಒಳಗಡೆ ಬೆಸ್ಟ್, 10 ಡೇಸ್ ವರ್ಗು ಪರವಾಗಿಲ್ಲ, 1 ವೀಕ್ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಎಲ್ಲ ಮೊಟ್ಟೆನ ಸರಿಯಾದ ಕ್ಲೈಮೇಟ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಒಳ್ಳೇದು. ಹುಲ್ಲಲ್ಲ, ರಾಗಿನಲ್ಲಿ ಇಡಿ. ಒಳ್ಳೇದು ಈ ತರ ಇಷ್ಟೇ ಸಿಸ್ಟಮ್ ಸರ್. ಇದರಲ್ಲೆಲ್ಲ ನಿಮ್ ಮೊಟ್ಟೆಗಳು ಜೋಡಿಸ್ಕೊಳ್ತೀರಲ್ವಾ, ಪವರ್ ಪ್ಲಗ್ ಕನೆಕ್ಟ್ ಮಾಡಿದ ತಕ್ಷಣ ಇದೆಲ್ಲ ಆಟೋಮೆಟಿಕ್ ತಗೊಳ್ಳುತ್ತೆ. ನಿಮ್ಗೇನು ಇರೋದಿಲ್ಲ, ವಾಟರ್ ಟಬ್ ಅಲ್ಲಿ ಇರ್ತಕ್ಕಂಥ ವಾಟರ್ನ ನೀರು ತೆಗೆದು 3 ದಿನಕ್ಕೆ ಒಂದ್ಸಾರಿ ಬದಲಾಯಿಸ್ಬಿಟ್ಟು ಫ್ರೆಶ್ ನೀರು ಹಾಕಲ್ಲಿ ಇಟ್ಕೋಬೇಕಾಗುತ್ತೆ. ಇದು ತೆಗಿಬೇಕಾದ್ರೆ ಇದೇನಿಲ್ಲ, ಜಸ್ಟ್ ಈ ಪ್ಲಗ್ ತೆಗೆದು ಪಕ್ಕದಲ್ಲಿ ಇಟ್ಬಿಟ್ಟು ಮೊಟ್ಟೆ ಟ್ರೇನೇ ತೆಗೆದು ನೋಡಿತಾರೆ ಪಕ್ಕದಲ್ಲಿ ಇಟ್ಕೋಬೋದು. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಇದಿರುತ್ತಲ್ಲ ಮುಚ್ಚಳ, ಕ್ಲೋಸ್ ಮಾಡಿಬಿಡೋದು. ಈ ಮುಚ್ಚಳನ ದಿನಕ್ಕೆ ಒಂದು 3 ಬಾರಿ, ಬೆಳಗ್ಗೆ ಒಂದ್ಸಾರಿ, ಮಧ್ಯಾಹ್ನ ಒಂದ್ಸಾರಿ, ಸಾಯಂಕಾಲ ಒಂದ್ಸಾರಿ, 1 ನಿಮಿಷ ಜಸ್ಟ್ ಓಪನ್ ಮಾಡಿ ಕ್ಲೋಸ್ ಮಾಡೋದು 1 ನಿಮಿಷ ಸರ್. ಅಷ್ಟೇ ಸರ್, ಸಿಂಪಲ್ ಕ್ಲೋಸ್ ಮಾಡಿಬಿಡೋದು. ನಿಮಗೆ ಮತ್ತೆ ಇವಾಗ ಮೊಟ್ಟೆ ಇಟ್ಕೊಳ್ತೀರಲ್ವಾ, 1 ವೀಕ್ ವರೆಗೂ ಈ ಸ್ಟೆಪ್ಸ್ ಪ್ರೊಸೀಜರ್ ಫಾಲೋ ಆಗ್ತಾ ಇರ್ತೀರಾ. 1 ವೀಕ್ ಆಗಿದ ರೈಟ್ ಟೈಮ್ ಏನು ಮಾಡಬೇಕಂದ್ರೆ ಈ ಪ್ಲಗ್ಸ್ ತೆಗೆದ್ಬಿಟ್ರೆ ನಿಮಗೆ ಕಂಪ್ಲೀಟ್ ಸಿಸ್ಟಮ್ ಎಲ್ಲ ಆನ್ ಆಗಿ ಆಫ್ ಆಗಿಬಿಡುತ್ತೆ. ರೂಮಲ್ಲಿರೋ ಲೈಟ್ಸ್ ಎಲ್ಲ ಆಫ್ ಮಾಡ್ಬಿಟ್ಟು ನೈಟ್ ಟೈಮು ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡಿಕೊಂಡು ಮೊಟ್ಟೆನ ತೆಗೆದು ಮೊಬೈಲ್ ಟಾರ್ಚ್ ಮೇಲೆ ನಿಲ್ಲಿಸಿಟ್ರೆ ಒಳಗಡೆ ನಮಗೆ ಮರಿ ಬೆಳವಣಿಗೆ ಆಗ್ತಾ ಇರೋದು ಕಾಣಿಸುತ್ತೆ. ಅಂಥದ್ದು ಹೆಂಗೆ ಕಾಣಿಸುತ್ತೆ ಅಂದರೆ ಕಣ್ಗುಡಿನಲ್ಲಿ ನರಗಳು ಹೆಂಗೆ ಕಾಣಿಸುತ್ತೋ ಹಂಗೆ ನರಗಳು ಬೆಳವಣಿಗೆ ಆಗ್ತಾ ಇರುತ್ತೆ. ಅಂಥ ಮೊಟ್ಟೆಗಳು ಮಾತ್ರ ಇಟ್ಕೊಂಡು, ಏನು ಇಲ್ದಿರ ಖಾಲಿ ಆಗಿರ್ತವೆ ಅಂಥ ಮೊಟ್ಟೆಗಳೆಲ್ಲ ತೆಗೆದುಬಿಟ್ಟು ಬಿಸಾಕೋದು. 1 ವೀಕ್ಗೆ ಇಟ್ಟವಾಗ್ಲಿಂದ 1 ವೀಕ್ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ಕೆಲವೊಂದು ಮೊಟ್ಟೆಗಳು ಪರ್ಮಿಷನ್ ಆಗಿರೋದಿಲ್ಲ. ಏನಕ್ಕೆ ಅಂದರೆ
ಮೊಟ್ಟೆಗಳು ಅನ್ಫರ್ಟೈಲ್ ಎಗ್ಸ್ ಅಂದರೆ ಉಂಜ ಕ್ರಾಸಿಗೆ ಆಗದಿರೋ ಇರತಕ್ಕಂಥ ಮೊಟ್ಟೆ ಆಗಿರ್ಬೋದು, ಇಲ್ಲ ಅಂದರೆ ಇದು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಎಕ್ಸ್ಪೈರ್ ಆಗಿರ್ತಕ್ಕಂಥ ಮೊಟ್ಟೆಗಳೆಲ್ಲ ಡಿಟ್ಯಾಚ್ ಆಗಿಬಿಡುತ್ತೆ ಅದರಿಂದ. ನೆಕ್ಸ್ಟ್ 13th ಡೇ ಇನ್ನೊಂದು ಸಾರಿ ಸೇಮ್ ಪ್ರೊಸೀಜರ್, ಮತ್ತೆ ಹಾಕ್ಬಿಟ್ಟು ನಾರ್ಮಲ್ ಆನ್ ಮಾಡಿ ಬಿಟ್ಬಿಡೋದು. 13th ಡೇ ಮತ್ತೆ ಸೇಮ್ ಪ್ರೊಸೀಜರ್ ಮಾಡಿದ್ರೆ ನೈಟ್ ಟೈಮು ಅವಾಗ ಕೆಲವೊಂದು ಮರಿಗಳಾಗಿ ಸತ್ತೋಗಿರುತ್ತೆ. ಏನು ಕಾರಣ ಅಂದರೆ ಮೊಟ್ಟೆ ವೀಕ್ನೆಸ್ ಆಗಿರ್ಬೋದು, ಮೊಟ್ಟೆ ಹೋಲ್ ಆಗಿ ಇಂಥ ಡ್ಯಾಮೇಜಸ್ಸು ಹೋಗ್ಬಿಡುತ್ತೆ, ತೆಗೆದ್ಬಿಟ್ಟು ಬಿಸಾಕ್ಬಿಡೋದು ಅದನ್ನು. ಮತ್ತೆ 18th ಡೇ ಆಗಿದ ತಕ್ಷಣ ಏನಿಲ್ಲ, ಈ ಪ್ಲಗ್ ಇರುತ್ತಲ್ವಾ, ಇಲ್ಲೊಂದು ಪ್ಲಗ್ ಇರುತ್ತೆ, ಕೆಳಗಡೆ ಟ್ರ್ಯಾಕ್ ಇನ್ನೊಂದು ಪ್ಲಗ್ ಇರುತ್ತೆ, ಜಸ್ಟ್ ಪ್ಲಗ್ ರಿಮೂವ್ ಮಾಡೋದು ವಾಟರ್ ಟಬ್ಬಲ್ಲಿ. ರಿಮೂವ್ ಮಾಡೋದು ಇದನ್ನ ಟ್ರೇ ಅಲ್ಲಾಡ್ದಿರಲಿ ಅಂತ. ಹಾಂ, ಅಲ್ಲಾಡ್ದಿರಲಿ ಅಂತ ಅಷ್ಟೇ. ಮೋಟರ್ ಇಲ್ಲಿದೆ ನೋಡಿ ಸರ್, ಪ್ಲಗ್ ಕಡೆ ಆ ಪ್ಲಗ್ ಅನ್ನು ರಿಮೂವ್ ಮಾಡಿದ್ರೆ ಮೋಟರ್ ನಮ್ಮ ಟರ್ನಿಂಗ್ ಆಗೋದಿಲ್ಲ, ರಿಮೂವ್ ಮಾಡಿಬಿಟ್ಟು ಬಿಟ್ಬಿಡೋದು ಅಷ್ಟೇ. ನೀವು ಟಬ್ಬಲ್ಲಿ ಉಗುರು ಬೆಚ್ಚನ ನೀರು ಕಾಯಿಸಿ ದಿನಕ್ಕೆ ಒಂದು 2 ಬಾರಿ ಹಾಕೋಬೇಕಾಗುತ್ತೆ. 18th ಡೇ ಆದಮೇಲೆ 18, 19, 20, 21 ಎಲ್ಲ ಮರಿಗಳು ಬರ್ತಾ ಇರುತ್ತೆ. 19th ಡೇಯಿಂದ ಸ್ಟಾರ್ಟ್ ಆಗುತ್ತೆ ಮರಿ ಬರೋದಕ್ಕೆ. ಬಂದಿರೋ ಮರಿಗಳನ್ನ ತೆಗೆದ್ಬಿಟ್ಟು ನೋಡಿ, ಒಂದು ಕಟನ್ ಬಾಕ್ಸ್ ಅನ್ನು ತಗೊಂಡು, ಬಿಸ್ಕೆಟ್ ಬಾಕ್ಸ್ ಯಾವ್ದೋ ಒಂದು ದೊಡ್ಡದೊಂದು ತಗೊಳ್ಳಿ, ಅದರಲ್ಲಿ ಒಂದು ಲೈಟ್ ಒಂದು ಕಾರ್ನರ್ಗೆ ಹಾಕ್ಬಿಟ್ಟು ಒಂದು ಬಲ್ಬ್ ಹಾಕೊಳ್ಳೋದು, ಕೆಳಗಡೆ ಒಂದು ಪ್ಲಾಸ್ಟಿಕ್ ಚೀಲ ಹಾಕ್ಬಿಟ್ಟು ಒಂದು 2 ಇಂಚ್ ಮರಳಾಗ್ಬಿಡಿ ಫುಲ್ಲಾಗಿ, ಮರಿಗಳನ್ನ ಅಲ್ಲಿ ಬಿಟ್ಕೊಳ್ಳಿ. ಒಂದು ಬೇಬಿ ಡ್ರಿಂಕರ್, ಬೇಬಿ ಫೀಡರ್ ಅಂತ ತಗೊಂಡು ಅದರಲ್ಲಿ ಬ್ರಾಯ್ಲರ್ ಸ್ಟಾರ್ಟರ್ ಫೀಡು, ನೀರು 1 ತಿಂಗಳ ಕಾಲ ಕೊಡಿ ಸಾಕು. ಮತ್ತೆ ಅಲ್ಲಿ ಮರಿಗಳು ದೊಡ್ಡವಾಗುತ್ತಲ್ಲ, ತೆಗೆದ್ಬಿಟ್ಟು ಫಾರ್ಮ್ ಅಲ್ಲಿ ಬಿಡಿ. ಆ ಥರ ಸೊ ಫಸ್ಟ್ ವೀಕ್ ಮೊಟ್ಟೆ ಇಟ್ಟಾಗಲಿಂದ ಅದೆಲ್ಲ ನಾನೆಲ್ಲ ವೀಡಿಯೋಸ್ ಕಳ್ಸ್ಕೊಡ್ತೀನಿ ನಿಮ್ಗೆ, ಬೇಸಿಕ್ ಐಡಿಯಾ ಇರಲಿ ಅಂತ ನಾನು ಹೇಳಿದೆ. ಎಲ್ಲ ನಾನು ಎಲ್ಲ ಇನ್ಫಾರ್ಮೇಶನ್ ಕಳಿಸಿ, ಫಸ್ಟ್ ಹೆಂಗ್ ಮಾಡ್ಬೇಕು, ನೆಕ್ಸ್ಟ್ 1 ವೀಕ್ ಅವಾಗ ಹೆಂಗ್ ಮಾಡಿದ್ರೆ ನಮ್ಗೆ ಕಾಣಿಸೋದು, ಲೈವ್ ವೀಡಿಯೋಸ್ ಇದೆ, ಆಸ್ ಇಟ್ ಇಸ್ ಕಳ್ಸ್ಕೊಡ್ತೀನಿ, ಫಾಲೋ ಮಾಡಿ. ಇನ್ನೇನ ಡೌಟ್ ಇದೆಯಾ ಸರ್? ಓಕೆ ಸರ್. ನೀವು ಇದೇನಂದ್ರೆ 168 ಕೆಪಾಸಿಟಿ ಇದು, 10,500 ಆಗುತ್ತೆ, 3 ವರ್ಷ ವ್ಯಾರಂಟಿ ಇರುತ್ತೆ ಇದಕ್ಕೆ. ಇದರಲ್ಲಿ ಇದು ಟೆಂಪರೇಚರ್ ಕಂಟ್ರೋಲರ್ ಒಂದು, ಈ ಮೋಟರ್ ಒಂದು, ಈ ಅಡಾಪ್ಟರ್ ಕನೆಕ್ಷನ್ ಇರ್ತೀವಲ್ಲ ಅದೊಂದು, ಬಲ್ಬ್ ಒಂದು ಎಕ್ಸ್ಟ್ರಾ ಇಷ್ಟು ಬರುತ್ತೆ. ಇನ್ ಕೇಸ್ 3 ವರ್ಷದೊಳಗಡೆ ಏನಾದರೂ ಪ್ರಾಬ್ಲಮ್ ಬಂದಿದ್ರೆ ಫ್ರೀ ಸರ್ವಿಸ್ ಇರುತ್ತೆ. 3 ವರ್ಷ ಆದಮೇಲೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅನ್ಕೊಳ್ಳಿ, ಅದು ಎಷ್ಟು ಮೆಟೀರಿಯಲ್ ಏನು ಹೋಗಿರುತ್ತೋ ಆ ಪೇಮೆಂಟ್ ಮಾಡಿಕೊಂಡ್ರೆ ಕಳ್ಸ್ಕೊಡ್ತೀವಿ. ಏನು ಸರ್ವಿಸ್ ಏನು ಇರೋದಿಲ್ಲ, ನೀವೇ ಮಾಡ್ಕೋಬಹುದು. ಇನ್ ಕೇಸ್ ನೀವು ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ, ಅವು ಕೂಡ ಸಾಲ್ವ್ ಆಗಿಲ್ಲ ಅಂದ್ರೆ ಕಳ್ಸ್ಕೊಡ್ಲಿಕ್ಕೆ ಹೇಳ್ತೀವಿ, ಕಳ್ಸ್ಕೊಟ್ರೆ ನಾವು ರೆಡಿ ಮಾಡಿ ಮತ್ತೆ ಕಳ್ಸ್ಕೊಡ್ತೀವಿ, ಇಲ್ಲ ನೀವು ಬರ್ತೀವಿ ಅಂದ್ರೆ ತಗೊಂಬರ್ಬೋದು. ಹೌದು ಸರ್, ಹೌದು. 7,500 ಅದಕ್ಕೆ ನಿಮ್ಗೆ 1 ವರ್ಷ ವ್ಯಾರಂಟಿ, ಒಂದು ಟೆಂಪರೇಚರ್ ಕಂಟ್ರೋಲರ್ ಎಕ್ಸ್ಟ್ರಾ ಬರುತ್ತೆ, 3 ಇಯರ್ಸ್ ವ್ಯಾರಂಟಿ ಇರುತ್ತೆ. ಹೌದು ಸರ್, ಹೌದು ಹೌದು, ಒಳ್ಳೆ ರಿಸಲ್ಟ್ ಬರುತ್ತೆ ಥರ್ಮೋಕಲ್ ಬಾಕ್ಸ್ ಅಲ್ಲಿ, ಬೇರೆ ಯಾವ್ದ್ರಲ್ಲೂ ಸ್ವಲ್ಪ ಕಷ್ಟ. ಮಾಡಿಸ್ಕೊಂಡಿರೋದು ಕಂಪ್ನಿ ಕಡೆಯಿಂದ ನಾವು ಮಾಡಿಸಿದ್ದೀವಿ. ಇದು ನಿಮ್ಗೇನಂದ್ರೆ ಹೈಲಿ ಗೇಜ್ ಇರುತ್ತೆ, ನಿಮ್ಗೇನು ಪ್ರಾಬ್ಲಮ್ ಬರಲ್ಲ. ಎಷ್ಟೇ ಗಟ್ಟಿಯಾಗಿ ಯೂಸ್ ಮಾಡಿದ್ರು ಬಿದ್ದೋದ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಟೆನ್ಷನ್ ತಗೊಳ್ಳಿ. ಮಾರ್ಕೆಟ್ ಅಲ್ಲಿ ಈ ಗೇಜ್ ಸಿಗಲ್ಲ ನಿಮ್ಗೆ. ಹೌದು, ಇಲ್ಲ ಸರ್, 10,000 ಇಲ್ಲ ಇಲ್ಲ ಸರ್, ಪ್ರೈಸಸ್ ನಮ್ಮ ಹತ್ರ ಫಿಕ್ಸೆಡ್ ಇರುತ್ತೆ, ಒಂದು ಹೇಳೋದು ಇನ್ನೊಂದು ತಗೊಳ್ಳೋದು ಇರೋದಿಲ್ಲ. ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ. ಹೌದು ಸರ್, ಹೌದು, ಆ ಕಡೆ ತಯಾರಿ ನಡೀತಾ ಇರುತ್ತೆ, ನಮ್ಗೆ ಹಿಂದೆ ಕಡೆ ಫಾರ್ಮ್ ಇದೆ, ಇಲ್ಲಿ ಇಟ್ಕೊಂಡು ಬಂದವ್ರಿಗೆ ಸೇಲ್ ಮಾಡ್ತಾ ಇರ್ತೀವಿ, ಕೊರಿಯರ್ಸ್ ಕಳಿಸ್ತಾ ಇರ್ತೀವಿ. ಸರ್ ನಿಮ್ಮ ಹೆಸರು? ಅಡ್ರೆಸ್ ಬ್ಯಾಂಗ್ಳೂರ. ಫೋನ್ ನಂಬರ್ ಹೇಳ್ತೀರಾ ಸರ್? 99900 5259 ಅಂತಿದೆ ನೋಡಿ ನಂಬರು, ಅದು ನಿಮ್ಮ ಈ ಬುಕಿಂಗ್ ನಂಬರ್ ಆಗಿರುತ್ತೆ. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಬಂದರೆ ನೀವು ಅದು ಇದೊಂದು ಫೋಟೋ ಒಂದು ಇಟ್ಕೊಂಡಿರಿ, ಕಳ್ಸಿಕೊಟ್ರೆ ನಮಗೆ ಸಾಕು. ಸರ್ ಹೌದೌದು, ಅದೇ ತಗೊಳ್ಳಿ ಇಷ್ಟೇ, ಒಂದು ತೋರ್ಸೋದು ಇನ್ನೊಂದು ಕೊಡೋದು ಏನಿರೋದಿಲ್ಲ, ಅಷ್ಟೇ 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 ತಗೊಳ್ಳಿ ಸರ್. ಹಾಂ ಹೇಳಿ, ಏನು ಪ್ಯಾಕ್ ಏನು ಬೇಕಾಗಿಲ್ಲ, ಕರಲ್ಲಿ ತೊಗೊಂಡು ಹೋಗು ಅವ್ರಿಗೆ, ನಾವು ಕೊರಿಯರ್ ಮಾಡಬೇಕಾದ್ರೆ ಪ್ಯಾಕಿಂಗ್ ಪಕ್ಕ ಮಾಡಬೇಕಾಗುತ್ತೆ. ವೆಯ್ಟ್ ಏನಿರಲ್ಲ ಅದು. ಲೈವ್ ಲೊಕೇಶನ್ ಇಲ್ಲ, ನಾನು ಹೋಗಿ